ಮಹಾಮಾರಿ ಕೊರೊನಾಟಿಗೆ ದೇಶವೇ ಲಾಕ್ಡೌನ್ ಆಗಿದ್ದು ಇತ್ತ ಅನ್ನದಾತರ ಗೋಳು ಬೇಡಿಕೆ ಬೇಡಿಕೆಯಿಲ್ಲದೆ ಲಕ್ಷ ಲಕ್ಷ ಬಂಡವಾಳ ಹಾಕಿ ಬೆಳೆದ ಕ್ಯಾಪ್ಸಿಕಂ ತರಕಾರಿಯು ಯಾರು ಕೊಳ್ಳುವವರು ಇಲ್ಲದಂತಾಗಿದೆ ಒಂದೆಡೆ ಬೆಳೆ ಬೆಳೆಯಲು ನೂರು ಸಂಕಟ ಇನ್ನೊಂದೆಡೆ ಬೆಳೆ ಬೆಳೆದ ಮೇಲೆ ಲಾಕ್ಡೌನ್ ಸಂಕಟ ಹೌದು ಅತಿವೃಷ್ಟಿ ಅನಾವೃಷ್ಟಿಗೆ ಬಲಿಯಾದ ಭೀಮೆಯ ನಾಡು ಇಂದು ಕೊರೋನಾ ಕಾಟಕ್ಕೆ ಭೀಮೆಯ ನಾಡಿನ ಲಚ್ಚನ ಗ್ರಾಮ ಸಾಕ್ಷಿಯಾಗಿದೆ ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಸಿಗದೆ ಕೋಟಿ ಮೌಲ್ಯದ ಕ್ಯಾಪ್ಸಿಕಂ ಬೆಳೆ ನಷ್ಟವಾಗಿದೆ ಲಚ್ಚನ್ ಗ್ರಾಮದ ರೈತ ಭೀಮ್ರಾಯ್ ಬಿರಾದಾರ್ ಬೆಳೆದ ಲಕ್ಷಾಂತರ ಮೌಲ್ಯದ ಕ್ಯಾಪ್ಸಿಕಂ ಬೆಳೆ ಮಣ್ಣು ಪಾಲಾಗಿದೆ ಲಾಕ್‌ಡೌನ್ ಸೂಕ್ತ ಬೆಂಬಲ ಬೆಲೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಸಿಗದೆ ಜಮೀನಿನಲ್ಲೇ ಕ್ಯಾಪ್ಸಿಕಂ ಬೆಳೆ ಕೊಳೆಯುತ್ತಿದೆ ಇನ್ನು ಬೆಳೆ ನಷ್ಟದಿಂದ ರೈತ ಬಿರಾಧರ್ ಬೇಸತ್ತಿದ್ದಾನೆ ಅದಕ್ಕಾಗಿ ನಷ್ಟಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ರೈತ ಬಿರಾಧರ್ ಒತ್ತಾಯಿಸಿದ್ದಾರೆ. ಕಲಿಯೋಸಲ್ಲಿ ಕಲರ್ ಕ್ಯಾಪ್ಷನ್ ಬಳಸಂತ ಒಂದು ಕಥೆ ಇದು ರಿಯಲ್ ಆಗಿ ಹೇಳಬೇಕು ಅಂದ್ರೆ ಖರ್ಚು ಮಾಡಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ಟು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಹೌಸ್ ಮಾಡಿದೆವು ಮಾಡಿದ ಮೇಲೆ ಒಳಗಡೆ ಕ್ಯಾಪ್ಸಿಕಮ್ ಬೆಳೆದ್ರೆ ದುಡ್ಡು ಅಂತೇಳಿ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಫಸ್ಟ್ ವರ್ಷನು ಕ್ಯಾಪ್ಸಿಕಮ್ ಹಾಕಿದ್ರಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಪ್ರಾಫಿಟ್ ಬಂತು ಎರಡನೇ ವರ್ಷನೂ ಏಪ್ರಿಲ್ ಮೇ ಮಾ ಮತ್ತು ಜೂನಲ್ಲಿ ರೇಟ್ ಚೆನ್ನಾಗಿರುತ್ತೆ ಅಂತೇಳಿ ನಾವು ಡಿಸೆಂಬರ್ ಪ್ಲಾಂಟೇಷನ್ ಮಾಡಿದಾಗ ಕರೆಕ್ಟಾಗಿ ನಮ್ಮದು ಮಾರ್ಕೆಟಿಗೆ ಮಾರ್ಚ್ ಹದಿನೈದು ನಂತರ ಮಾಲ್ ಸ್ಟಾರ್ಟ್ ಆಗಬೇಕಾದ್ರೆ ಕೊರೋನಾ ಬಂದುಬಿಟ್ಟು ಟೋಟಲ್ ಆಗಿ ಎಲ್ಲ ಹೋಟೆಲ್ ಅಂದರೆ ಹೋಟೆಲ್ ಅಂದರೆ ಇದು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಅಥವಾ ಇವು ಪಿಜ್ಜಾ ಸೆಂಟರ್ ಹೋಗುವಂಥ ಒಂದು ಬೆಳೆ ಮೆಟ್ರೋ ಸಿಟಿಯಲ್ಲಿ ನಡೀತಾ ಒಂದು ಕ್ಯಾಪ್ಸಿಕಮ್ ಕಲರ್ ಮಿರ್ಚಿ ಅದು ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಲಾಕ್ಡೌನ್ ಬಿದ್ದರಿಂದ ಹೋಟೆಲ್ ಎಲ್ಲ ಬಂದ್ ಆದ ಬಂದ್ ಆದ್ರಿಂದ ಇದಕ್ಕೆ ಯಾರು ಕಲರ್ ಕ್ಯಾಪ್ಸಿಕಮ್ ಯಾರು ಕೇಳೋರೇ ಇಲ್ಲ ಅದಕ್ಕೆ ನಾವು ಎಲ್ಲ ಮೇಂಟೆನೆನ್ಸ್ ಬಿಟ್ಬಿಟ್ಟು ಹಾಕಿದ ದುಡ್ಡೇ ಬರ್ತಾ ಇಲ್ಲ ಇನ್ನೇನು ಹೋಟೆಲ್ ಇದು ಲಾಕ್ಡೌನು ಹಂಗೆ ಕಂಟಿನ್ಯೂ ಹೋಯ್ತು ಹೋಯಿತು ಹಿಂಗೇನು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಲಾಭ ನಿರೀಕ್ಷೆ ಏನು ಇಟ್ಟಿದ್ದೇವಲ್ಲ ಅದೆಲ್ಲ ಶೂನ್ಯ ಆಗಿಬಿಡ್ತು ಈ ವರ್ಷದ್ದು ಅದಕ್ಕೆ ನಾವು ಸನ್ಮಾನ ಶ್ರೀ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಕೇಳೋದೇನೆಂದರೆ ಸ್ಪೆಷಲಾಗಿ ಯಾರು ಈ ಪಾಲಿಯೋಸ್ ಮಾಡಿ ಈಗ ಡಚ್ ರೋಜು ಗುಲಾಬಿ ಮತ್ತು ಇದು ಕ್ರೈಸಂತೇನಿಯಮ್ ಕಲರ್ ಕ್ಯಾಪ್ಸಿಕಮ್ ಯಾರು ಬೆಳೆದಿದ್ದಾರಲ್ಲ ಆ ರೈತರಿಗೆ ಒಂದು ವಿಶೇಷ ಪ್ಯಾಕೇಜ್ ಮಾಡಿಕೊಟ್ಟು ಅವ್ರನ್ನೆಲಿಗೆ ಬರಬೇಕಂತ ನಾವು ಸರ್ಕಾರದಲ್ಲಿ ಒಂದು ಕಳಕಳೆ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ರೈತರ ಪರವಾಗಿ ಮತ್ತು ಹೊರಗಡೆ ಏನು ತೋಟಗಾರಿಕೆ ಬೆಳೆ ಬೆಳೆದಿದ್ದಾರಲ್ಲ ಎಲ್ಲ ರೈತರು ಒಂದು ಕಲಂಗಡಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಟ ತರಕಾರಿ ಅಂದರೆ ಟಮಾಟಿ ಬದನೀಕಾಯಿ ಯಾರು ಎಲ್ಲ ರೈತರೇನು ಬೆಳೆದೇ ಇರಲ್ಲ ಅವ್ರಿಗೇನು ಈಗ ಸರ್ಕಾರದವರು ಹೇಳಿದ್ದಾರೆ ಇವತ್ತು ಒಂದು ಎರಡೂವರೆ ಒಂದು ಹೆಕ್ಟ್ರಿಗೇನು ಹದಿನೈದು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ಆ ಹದಿನೈದು ಸಾವಿರ ರೂಪಾಯಿ ಅದು ಅವರ ಒಂದು ಅಗಿದು ಕಿಮ್ಮತ್ ಆಗಲ್ಲ ಇನ್ನು ಗೊಬ್ಬರ ಹುಷಾರದ ಅವ್ರು ದುಡ್ಡು ದುಡ್ಡು ಮಾಡಿದ್ರಂತೂ ಅದೆಲ್ಲ ಸಿಕ್ಕಾಪಟ್ಟೆ ಲಾಸ್ ಅದ ಹಿಂಗಾಗಿ ಮುಂದೊಂದು ದಿನ ಇದೇ ರೀತಿ ಏನಾರ ಹಾಕೋತಾ ಹೋಯ್ತು ಅಂದರೆ ಮುಂದಿದೆ ಇನ್ನು ಐದು ವರ್ಷದೊಳಗೆ ನಮ್ಮಂಥ ರೈತರೆಲ್ಲ ಹಿಂದ್ಗಡೆ ಇವು ಇದೇ ರೀತಿ ಲಾಸ್ ಬ್ಯಾಡ್ ಬಿಡಪ್ಪ ಇನ್ನೇನು ಇದು ಕೃಷಿ ಮಾಡೋದು ಅಂತೇಳಿ ಸರೋದೇವು ಅಂದ್ರೆ ಮುಂದೊಂದು ದಿನ ತಿನ್ನು ಅನ್ನೋಕ್ಕೂ ಹಾಕ ಹೇಳೋಂಥ ಪರಿಸ್ಥಿತಿ ಭಾಳ ದಿನ ದೂರ ಇಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅಷ್ಟೇ ಬಿಜಾಪುರ ಜಿಲ್ಲೆ ಲಚ್ಚಾಣ ಗ್ರಾಮ ನಮ್ಮ ರೈತರ ಹೆಸರು ಬಂದ್ಬಿಟ್ಟು ಇದು ಬಿರಾದರ್ ಅಂತ ನಾವು ಒಂದು ಎಕರೆ ಜಮೀನಲ್ಲಿ ನಾವು ಪಾಲಿಯೂಸನ್ನು ನಿರ್ಮಾಣ ಮಾಡಿದ್ದೀವಿ ಟೋಟಲಾಗಿ ಇದು ಖರ್ಚು ಬಂದುಬಿಟ್ಟು ನಲ್ವತ್ತು ಲಕ್ಷ ನಮಗೆ ಖರ್ಚಾಗಿದೆ ಇದರಲ್ಲಿ ಈಗ ನಾವು ಪ್ಲಾಂಟೇಷನ್ ಮಾಡೋದು ಬಳಿಕ ಏಳರಿಂದ ಎಂಟು ಲಕ್ಷ ರೂಪಾಯಿ ನಾವು ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಟೋಟಲ್ ಟೋಟಲಾಗಿ ಲಾಸ್ ಆಗಿದೆ ರೈತರಿಗೆ ಸೊ ಇದನ್ನು ನಾವು ಸರ್ಕಾರದ ಸರ್ಕಾರದ ಮಟ್ಟದಲ್ಲಿ ನೀವು ಇದನ್ನು ಗಮನ ಗಮನ ಗಮನಕ್ಕೆ ತಂದು ಇದಕ್ಕೆ ನೀವು ಪರಿಹಾರ ಕೊಡಬೇಕಂತ ನಾನು ಶ್ರೀ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ವಿನಂತಿ ಮಾಡಿ ಇದ್ದೀನಿ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಂ ನ್ಯೂಸ್ ಕಾರ್ಡ್ ಹಾಗೂ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು